ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ನಾನಿವತ್ತು ಸಿಂಪಲಾಗಿ ಚಿಕನ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಬ್ಯಾಚುಲರ್ಸ್ಗಳ ಸಿಂಪಲಾಗಿ ಮಾಡ್ಕೋಬೋದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಿಕನ್ ಫ್ರೈಗೆ ಬೇಕಾಗುವ ಪದಾರ್ಥಗಳು: ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಹಾಗೂ ಪುದೀನವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ. ಒಂದು ಬಾಂಡಲಿ ಇಟ್ಟು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಆನಿಯನ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ಆಗ 1¼ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಒಂದು 5 ನಿಮಿಷ ಮುಚ್ಚಿಡಿ, ಚೆನ್ನಾಗಿ ಫ್ರೈ ಆಗೋವರೆಗೂ. ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಕರಿಬೇವು ಹಾಕೊತ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಆನಿಯನ್ನು, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ. ಇವಾಗ ಚಿಕನ್ ಹಾಕೊತ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಈಗ ಚಿಕನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀರು ಇರುತ್ತಲ್ಲ ಚಿಕನಲ್ಲಿ, ಅದೆಲ್ಲ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೂ ಚಿಕನ್ಗೆ ಎಷ್ಟು ಬೇಕಷ್ಟು ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿ ನೋಡಿ, ಅಲ್ಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆಲ್ಲ ಇವಾಗ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಿ, ಚೆನ್ನಾಗಿ ಚಿಕನ್ ಫ್ರೈ ಆಗೋವರೆಗೂ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ
ಅದನ್ನು ತೊಳೆದು ಬೌಲಲ್ಲಿ ಇದ್ದಿತ್ತಲ್ಲ ಅದನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಚೆನ್ನಾಗಿದೆ, ಮಿಕ್ಸ್ ಆಗಿದೆ. ಅದು ಆಯಿಲ್ ಎಲ್ಲ ಹೆಂಗೆ ಬಿಟ್ಕೊತಾ ಇದೆ ನೋಡಿ. ಆ ಥರ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಈಗ ಸ್ವಲ್ಪ ರುಚಿಗೆ ಅದೆಷ್ಟು ಬೇಕು, ಮೊದಲು ಹಾಕ್ಕೊಂಡಿದ್ವಲ್ಲ ಉಪ್ಪು, ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಈಗ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಬಿಡಿ. ಅದು ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಎಲ್ಲ ಬಿಟ್ಕೋಬೇಕು. ಇವಾಗ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಉದುರಿಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಈಗ ಇವಾಗ ಲಾಸ್ಟಲ್ಲಿ ಇಂಬೆಹಣ್ಣು, ಒಂದು ಅರ್ಧ ಇಂಬೆಹಣ್ಣು ಹಾಕ್ತಾ, ಇಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಚಿಕನ್ ತುಂಬ ಸಿಂಪಲ್, ತುಂಬ ಎಲ್ಲ ಮಾಡ್ಕೊಳ್ಳಿ. ಈಗ ಪ್ಲೇಟ್ ಸರ್ವ್ ಮಾಡ್ಕೊತ ಇದ್ದೀನಿ. ನೋಡಿ ಏನು ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ನಿಮಗೆ ಯಾವ ರೆಸಿಪಿ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಆ ರೆಸಿಪಿಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.